ಥರದ ಒಂದು ಸಿನಿಮಾನೇ ನೋಡಿಲ್ಲ, ಅಂದರೆ ಈ ಫಾರ್ಮ್ಯಾಟ್ ಇದೆಯಲ್ಲ ಸುಮಾರು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ಗಳನ್ನ ನೋಡಿದ್ದೀನಿ. ಈ ಥರ ಮಾಡಿದಾಗ ಇನ್ನೂ ಎಡವ ಚಾನ್ಸಸ್ ಇರುತ್ತೆ ಅಥವಾ ಬೋರ್ ಹೊಡಿಸೋ ಚಾನ್ಸಸ್ ಇರುತ್ತೆ, ಎಲ್ಲೂ ನಿಮಗೆ ಬೋರ್ ಆಗೋಲ್ಲ. ಪ್ಲಸ್ ತಲೆಗೂ ಒಂಚೂರು ಕೆಲಸ ಇರುತ್ತೆ, ಹೇಗೆ ಕನೆಕ್ಟ್ ಮಾಡಿದ್ದಾರೆ ಏನು ಅಂತ. ಐ ಥಿಂಕ್ ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ ಸರ್, ಕ್ರಾಫ್ಟ್ ಆಗಿದೆ. ಆ್ಯಂಡ್ ಮ್ಯೂಸಿಕ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸರ್, ಕ್ಯಾಮ್ರಾ ಬಂದು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ಹೇಳ್ತಲ್ಲ ಫಸ್ಟ್ ಎಲ್ಲ ಕ್ರಾಫ್ಟ್ ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ತುಂಬ ಸೆಟಲ್ ಆಗಿ ಅದು ತುಂಬ ಅರ್ಥ ಇರುವಂಥ ಮಾತು. ವೆರಿ ಹ್ಯಾಪಿ ತಗರು, ಐ ಥಿಂಕ್ ಡಿಸರ್ವ್ಸ್ ಬಿಗ್ಗೆಸ್ಟ್ ಸಕ್ಸಸ್ ನನ್ನ ಪ್ರಕಾರ. ಇತ್ತೀಚೆಗೆ ನಾನು ನೋಡಿದಂಥ ಎಲ್ಲ ಭಾಷೆ ಸಿನಿಮಾಗಳು, ಅದರಲ್ಲೇ ನಾನು ಸಾಕಷ್ಟು ಟೆಲಿವಿಷನ್ ಸೀರೀಸ್ ನೋಡ್ತೀನಿ, ಬಾಲಿವುಡ್ ಇದಾಗ್ಬೋದು ಇಂಗ್ಲೀಷ್ ಇದಾಗ್ಬೋದು. ನನಗೆ ಡೈರೆಕ್ಟರ್ ತುಂಬಾ ಸರ್ಪ್ರೈಸ್ ಮಾಡಿದ್ದಾರೆ, ಎಲ್ಲರೂ ಒಂದು ಮೀರ್ ಮಾಡಿದ್ದಾರೆ. ನಾನೊಬ್ಬ ಸಿನಿಮಾ ಎಂಜಾಯ್ ಮಾಡುವಂಥದ್ದು, ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಈಗ ಶಿವಣ್ಣನ ಫ್ಯಾನ್ಸ್ ಅಷ್ಟೇ ಅಲ್ಲ, ಫ್ಯಾಮಿಲೀಸು ಕೂತ್ಕೊಳ್ಬೋದು. ಅಫ್ಕೋರ್ಸ್ ಸ್ವಲ್ಪ ವೈಲೆನ್ಸ್ ಇದೆ, ಬಟ್ ಆ ಥರ ಸಿನಿಮಾ ನಾವು ಅಭ್ಯಾಸ ಇದ್ದವರು ಕಣ್ಮುಚ್ಕೊಂಡು ನೋಡ್ಬೋದು. ಅಂದರೆ ಇವತ್ತು ಸಿನಿಮಾ ಅಂದರೆ ಏನು ಕ್ರಾಫ್ಟ್ ಇರುತ್ತಲ್ಲ, ಅದನ್ನು ಎಂಜಾಯ್ ಮಾಡೋವಂಥದ್ದು ಹಬ್ಬ ಇದು. ಒಳ್ಳೆಯದಾಗಲಿ, ಇನ್ನೂ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ. ಶಿವಣ್ಣನ ನೋಡಿ ನಂಗೆ ಭಾಳ ಖುಷಿಯಾಯಿತು, ಯಾಕಂದರೆ ಮಫ್ತಿಲಿ ಶಿವಣ್ಣನ ನೋಡೋಕ್ಕೆ ಭಾಳ ಇಷ್ಟ ಆಯಿತು. ಆದರೆ ಇದು ನೆಕ್ಸ್ಟ್ ಲೆವೆಲ್, ಅಂದರೆ ಇನ್ನೂ ಚೆನ್ನಾಗಿ ಇದಾಗಿದೆ. ತುಂಬಾ ಖುಷಿ ಸರ್. ನೀವು ಸೂರ್ಯ ಜೊತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ AG Studios ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.